नमस्ते टीवी 11 वीक्षक नाविवत कंठीरव स्टुडियो बड़ी अप्पू सर स्मारक हत्र इवत कर्नाटक जनते अप्पू सर अभिमानी सड़गर दिन अंत तपल याकेत दिन यह स्थल नोड़ताबू जात्रे हब्बद रीतली कणगोल्ता है मत इेरी जन विविध रीतिया कार्यक्रम हमको ऐन अन्न संतर्पण कार्यक्रम आगेबू तम कईल सहाय आगेबू मत उचित आंबुलेन्स सेवे मत वु सी प्रेस सी प्रेक्षक और तम वो किचित्रवत दिन तुम्हारे अदर पोस्टर रिलीज़ मत हब्बद रीतली बंदी अप्पू सर स्मारक हत्र जन भागवता हब्बद वातावरण मूडे इवत दिन स्थल मत इवत दिन एो जन एो जन के विविध रीतली हेल्पर सहायार इवत दिन जगह अप्पू सर अभिमानी हुट्टद हुट्टो हब्बन यहाँ रीति विजृंभण आचरता सड़गर संभ्रम हेगिदे अंत कोण बनी वीक्षक ಸಲೆ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇನೆನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೆ ರಾಜಕುಮಾರ ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು ನಾವೀಗ ಅಪ್ಪು ಸರ್ ನೆಲೆಸಿರೋ ದೇವಾಲಯ ದೇವಾಲಯದ ಮುಂದೆ ಇದ್ದೀವಿ ಅದನ್ನು ಸ್ಮಾರಕ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಆ ದೇವಾಲಯದಲ್ಲಿ ದೇವರ ದರ್ಶನ ಮಾಡೋಕ್ಕೆ ಇಲ್ಲಿ ನೋಡ್ಬೋದು ಎಷ್ಟು ಜನ ನೂಕು ನುಗ್ಲು ಹಾಂ ಯಾವುದೇ ದೇವಸ್ಥಾನದಲ್ಲೂ ಈ ರೀತಿ ನೋಡಿರಲ್ಲ ನೀವು ಎಂಥ ದೇವಸ್ಥಾನಕ್ಕೆ ಹೋದರೂ ಈ ರೀತಿ ನೂಕು ನುಗ್ಲು ನೋಡಿರಲ್ಲ ಎಂಥ ದೇವರಿದ್ರು ಈ ರೀತಿ ನುಕ್ಕು ನುಗ್ಲು ನೋಡಿರಲ್ಲ ಆದರೆ ಅಪ್ಪು ಸರ್ ಅಭಿಮಾನಿಗಳು ಇದನ್ನು ಒಂದು ದೇವಾಲಯ ಅಂದ್ಕೊಂಡು ದೇವರ ದರ್ಶನಕ್ಕೆ ಈ ರೀತಿ ಆಗಮಿಸಿ ಈ ರೀತಿ ಯಾರಿಗೆ ಸಿಗುತ್ತೆ ಹೇಳಿ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಮತ್ತೆ ಹೇಳುತ್ತೈತೆ
ನೀನೆ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೆ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಸರ್ ಇವತ್ತು ಅಪ್ಪು ಸರ್ ಹುಟ್ಟಿದಬ್ಬ ಈ ಪುನೀತ ರಾಧನೆ ಪುನೀತ ನಾದೆ ಅಂದರೆ ಧನ್ಯನಾದೆ ನೀವು ಪುನೀತರಾದರು ಇಲ್ಲಿರೋ ಪ್ರತಿಯೊಬ್ಬರು ಪುನೀತರಾಗಿದ್ದಾರೆ ಏನಂದರೆ ಅಪ್ಪು ಸರ್ ಅಂದರೆ ದೇವರು ಆ ದೇವ್ರದ್ದು ಏನೊಂದು ನೀವು ಹಾರ್ಟ್ ಆಫ್ ಕರ್ನಾಟಕ ಅಂತ ಇದ್ದೀರಲ್ಲ ಈ ಪುನೀತ ನಾದೆ ಕನ್ನಡ ಕಿರುಚಿತ್ರ ಬಗ್ಗೆ ಏನು ಮಾತಾಡ್ತೀರಾ ಯಾರು ಮಾತಾಡ್ತೀರಾ ಪುನೀತನಾದೆ ಅಂದ್ರೆ ನಾನು ಪುನೀತನಾದೆ ಇಲ್ಲಿ ಯಾರು ಎಲ್ಲರೂ ಪುನೀತರಾದೆ ಕನ್ನಡಿಗರು ಪುನೀತಾರೆ ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಪುನೀತ ಸರ್ ಅವರು ಕನ್ನಡ ಅಂದ್ರೆ ಅಪ್ಪ ಅಚ್ಚುಮಚ್ಚಿನ ಅಂತ ನುಡಿದಂತ ಮಾತುಗಳಿಂದ ಅವ್ರು ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿನಿಂದ ರಾಷ್ಟ್ರಪತಿ ಪಡೆದಿರೋರು ರಾಷ್ಟ್ರ ಕವಿಗಳಿಂದ ಎಷ್ಟೋ ಹಲವಾರು 10 ವರ್ಷದಲ್ಲಿ ತಮ್ಮ ಪದವುಗಳು ಸಿಕ್ಕಿದ್ದಾವೆ ಹಲವಾರು ಅದಕ್ಕೆ ನಾವು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಮತ್ತೆ ಏನಂದ್ರೆ ನಮ್ಮ ಪುನೀತನಾದೇ ಒಂದು ಚಾನಲ್ ಇದೆ ಸರ್ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತೆ ನಿಮ್ಮ ಚಾನಲ್ಗೂ ಕೂಡ ಇದು ನಮ್ಗೆ ಹೇಳ್ಕೊಡ್ಬೇಕಂತ ಹೇಳ್ತೀವಿ ನಾವು ಅವ್ರಿ ನಮ್ಮ ಕಡೆಯಿಂದ ವಿಷಯ ಹ್ಯಾಪಿ ಬರ್ಡೇ ಐ ಮಿಸ್ ಯು ಭಾಳ ಮಿಸ್ ಮಾಡ್ಕೊತೀವಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅವ್ರು ನಾವು ಅವ್ರ ದೊಡ್ಡ ಅಭಿಮಾನಿಗಳು ಐ ಮಿಸ್ ಯು ಅಪ್ಪು ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಎಲ್ಲ ಚೆನ್ನಾಗಿ ನಡೀತಿತ್ತು ಅವ್ರು ಭಾಳ ಹೆಲ್ಪ್ ಮಾಡಿದ್ದಾರೆ ಅದೊಂದು ಪ್ರತಿ ಸಲನೂ ಬರೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಇರಬೇಕಾಗಿತ್ತು ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಹರ್ಷಿತಾ ಅಂತ ನಾನು ಚಿಕ್ಕ ವಯಸ್ಸಿಂದನೂ ಅಪ್ಪು ಸರ್ ಅವ್ರ ಅಭಿಮಾನಿ ನಿನ್ನೆ ಮೊನ್ನೆ ಯಾವುದೋ ಫಿಲಮ್ ನೋಡಿ ಅವ್ರ ಫ್ಯಾನ್ ಆದವಳಲ್ಲ ಹುಟ್ಟಿದಾಗಿಂದನೂ ನನಗೆ ಬುದ್ಧಿ ಬಂದಾಗಿಂದನೂ ನಾನು ಅವ್ರ ಫ್ಯಾನೇ ವರ್ಷ ವರ್ಷನೂ ನಾನು ಬರ್ತಾ ಇರ್ತೀನಿ ಅವ್ರ ಬರ್ಡೇಗೋಸ್ಕರ ಅವ್ರ ಬರ್ಡೇ ಆಗಿರ್ಬೋದು ಅಥವಾ ಅವರು ಸತ್ತಿರೋ ದಿನ ಆಗಿರ್ಬೋದು ರಿಯಲಾಗಿ ನೋಡೋ ಭಾಗ್ಯ ಸಿಗಲಿಲ್ಲ ಅದು ಬೇಜಾರು ನಿಜವಾಗ್ಲೂ ಇದೆ ಬಟ್ ಇನ್ನೊಂದು ಜನ್ಮ ಅಂತಿದ್ರೆ ಅವ್ರೇನಾದ್ರು ಮತ್ತೆ ಹುಟ್ಟಿ ಬಂದರೆ ಖಂಡಿತವಾಗ್ಲೂ ಮತ್ತೆ ನಾನು ಅವ್ರ ಅಭಿಮಾನಿಯಾಗಿನೇ ಹುಟ್ಟಿನಿ ಆ್ಯಂಡ್ ಕೊನೆಯವರೆಗೂ ನಾನು ಅವ್ರ ಫ್ಯಾನ್ ಆಗಿನೇ ಇರ್ತೀನಿ ಅಪ್ಪು ಬಾಸ್ಗೆ ಅಪ್ಪು ಬಾಸ್ಗೆ ಪವರ್ ಸ್ಟಾರ್ಗೆ ಅಪ್ಪು ಬಾಸ್ಗೆ ಬನ್ನಿ ವೀಕ್ಷಕರೇ ಇವತ್ತು ಅಪ್ಪು ಸರ್ನ ನೋಡೋದಕ್ಕೆ ಪುಟ್ಪುಟ್ ಮಕ್ಕಳು ಬಂದಿದ್ದಾರೆ ಪುಟ್ಪುಟ್ ಮಕ್ಕಳು ಅಪ್ಪು ಸರ್ ಬಗ್ಗೆ ಏನು ಹೇಳ್ತಾರೆ ಅವ್ರ ಬರ್ತಡೆಗೆ ಹೇಗೆ ವಿಶ್ ಮಾಡ್ತಾರೆ ತಿಳ್ಕೊಳ್ಳೋಣ ಮಾತಾಡ್ರಪ್ಪ ಅಪ್ಪು ಸರ್ ಬರ್ತಡೇ ಇವತ್ತು ಅಪ್ಪು ಸರ್ಗೆ ವಿಶ್ ಮಾಡಿ ಎಲ್ಲ ಫಸ್ಟ್ ಹ್ಯಾಪಿ ಬರ್ತಡೇ ಅಪ್ಪು ಸರ್ ಹ್ಯಾಪಿ ಬರ್ತಡೇ ಅಪ್ಪು ಸರ್ ಹ್ಯಾಪಿ ಬರ್ತಡೇ ಸರ್ ಹ್ಯಾಪಿ ಬರ್ತಡೇ ಅಪ್ಪು ಸರ್ ಹ್ಯಾಪಿ ಬರ್ತಡೇ ಅಪ್ಪು ಸರ್ ಎಲ್ಲ ಎಲ್ಲರೂ ಜೋರಾಗಿ ಒಂದ್ಸತಿ ಅಪ್ಪು ಸರ್ಗೆ ಜೈ ಅಪ್ಪು ಸರ್ಗೆ ಜೈ ಅಪ್ಪು ಸರ್ಗೆ ಜೈ ಅಪ್ಪು ಸರ್ಗೆ ಜೈ ಅಭಿಮಾನಿಗಳ ಕಣ್ಣಲ್ಲಿ ಅಪ್ಪು ಸರ್ನ ನೋಡಕ್ ಬಂದಿದೆ ಯಾಕೆಂದ್ರೆ ಅಪ್ಪು ಸರ್ ಯಾವಾಗ್ಲೂ ನಮ್ಮಲ್ಲಿರ್ತಾರೆ ಎರಡೇ ವಿಚಾರ ನಾನು ಹೇಳೋದು ಯುವ ಅವ್ರ ಸಿನಿಮಾ ಬರ್ತಾ ಇದೆ ನಮ್ಮ ಬ್ರದರ್ ನಮ್ಮ ಫ್ಯಾಮಿಲಿ ಯುವ ಅವ್ರ ಸಿನಿಮಾ ಗೆಲ್ಸಿ ಅದೇ ಅಪ್ಪು ಸರ್ಗೆ ತೋರಿಸುವಂಥ ಗೌರವ ಅಶ್ವಿನಿ ಮೇಡಮ್ಗೆ ಸ್ಟ್ರೆಂತ್ ಆಗಿರಿ ಶಿವಣ್ಣ ಅವ್ರಿಗೆ ರಾಘಣ್ಣ ಅವ್ರಿಗೆ ಒಂದು ಬೆಂಗಾವಲಾಗಿ ನಿಂತ್ಕೊಳ್ಳಿ ನಮ್ಮ ಯುವ ಸಿನಿಮಾ ಗೆಲ್ಲಬೇಕು ಯಾವತ್ತು ಡೇಟು ಮಿಸ್ ಮಾಡದೆ ನೋಡಬೇಕು ಹಬ್ಬ ಮಾಡಬೇಕು ಎಲ್ಲ ಅಭಿಮಾನಿಗಳು ಕನ್ನಡ ಅಭಿಮಾನಿಗಳು ಥಿಯೇಟ್ರಲ್ಲಿ ಹಬ್ಬ ಮಾಡಬೇಕು ಜಾಕಿ ರಿಲೀಸ್ ಆಗಿದೆ ಯಾವ ಸೂಪರ್ ಹಿಟ್ ಬಾಲಿವುಡ್ ತೆಲುಗು ಸಿನಿಮಾ ಓಪನಿಂಗ್ ಏನು ಬರುತ್ತೆ ಅದಕ್ಕಿಂತ ಹೆಚ್ಚು ಓಪನಿಂಗು ಹಬ್ಬ ಅಭಿಮಾನಿಗಳು ಮಾಡಿದ್ದಾರೆ ಈಗ ಫಸ್ಟ್ ಯುವ ನೋಡಿ ಯುವ ಆದಮೇಲೆ ಅಪ್ಪನ ಸಿನಿಮಾ ಬರ್ತಾ ಇದೆ ರಾಘಣ್ಣ ಅವ್ರದ್ದು ಕರ್ನಾಟಕದಳಿಯ ನಮ್ಮ ಸಿನಿಮಾ ಮಗನ ಸಿನಿಮಾದಲ್ಲಿ ಟ್ರೈಲರ್ ಬಿಡ್ತಾ ಇದ್ದೀವಿ ನಾವು ಕರ್ನಾಟಕದಳಿಯ ರಾಘಣ್ಣನ ಸಿನಿಮಾ ತುಂಬ ದೊಡ್ಡ ಮಿಟ್ಟದೆ ನಾನು ಮತ್ತು ರಾಘಣ್ಣ ಅಪ್ಪ ಮಗನಾಗಿ ಮಾಡ್ತಾರೆ ಸಿನಿಮಾ ಮಿಸ್ ಮಾಡದೆ ನೋಡಿ ಅಪ್ಪು ಸರ್ ಅಭಿಮಾನಿಗಳನ್ನ ನೋಡೋದೇ ಒಂದು ಸಂಭ್ರಮ ಅವ್ರು ನೋಡೋಕ್ಕೆ ಬಂದಿರೋದು ನಾನು ಅಪ್ಪು ಸರ್ ಯಾವಾಗಲೂ ನಮ್ಮ ಹೃದಯದಲ್ಲಿದ್ದಾರೆ ಅವ್ರನ್ನ ಇಲ್ಲಿ ಬಂದು ನೋಡಬೇಕಾಗಿಲ್ಲ ನಾನು ನಮ್ಗೆ ಎನಿ ಟೈಮ್ ನಮ್ಮ ಫ್ಯಾಮಿಲಿಯವರು ಅಶ್ವಿನಿ ಮ್ಯಾಮ್ ನಮ್ಮ ಸ್ಟ್ರೆಂತು ನಮ್ಮ ಮದುವೆಗೂ ಕೂಡ ಬಂದಿರು ಅದೆಲ್ಲ ಒಂದು ಬಹಳ ನೂರಾರು ನೆನಪುಗಳಿದೆ ಸಾವಿರಾರು ನೆನಪುಗಳಿದೆ ಅಪ್ಪು ಸರ್ದು ನೀ ಸುಮ್ಮ ನಿಂತ್ಕೋಬೇಕು ನಿಮಗೂ ಜೈ ಸುಮ್ಮನಿರು ಫಸ್ಟು ಹೇಳೋದೇನಂದ್ರೆ ಯುವ ಸಿನಿಮಾ ನೋಡಿ ಅದಾದ್ಮೇಲೆ ಕರ್ನಾಟಕದಳಿಯ ಎರಡು ಇಂಪಾರ್ಟೆಂಟ್ ಒಂದು ಮಗಂದು ಎರಡನೇದು ಅಪ್ಪಂದು ಬಳ್ಳಾರಿ ನಮ್ದು ರಾಣೆಬೆನ್ನೂರು ಬಳ್ಳಾರಿ ರಾಣೆಬೆನ್ನೂರು ನೀವು ಮೈಸೂರು ನಾವು ಆಂಧ್ರದಿಂದ ಬಂದಿದ್ದೀವಿ ಆಂಧ್ರದಿಂದ ಅಪ್ಪು ಸರ್ ಅಂದ್ರೆ ಎಷ್ಟು ಇಷ್ಟ ಎಲ್ಲರಿಗೂ ಬೆಟ್ಟದ ಶಿಷ್ಟ
ಅದು ಬೇಡ, ಅದು ಏನು ಬೇಡ. ನಾನು ಅಪ್ಪು ಸರ್ ಅಭಿಮಾನಿ, ಅಪ್ಪಟ ಬಳ್ಳಾರಿಯಿಂದ ಬಂದಿರೋದು. 3 ವರ್ಷ ಇವತ್ತಿಗೆ ಸತ್ ನಮ್ಮ ಬಾ ಸತ್ತು 3 ವರ್ಷ, 30 ವರ್ಷ ಆದರೂ ನಾನು ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀನಿ. ನನ್ನ